ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್. ನಾನು ನಿಮ್ಮ ನಾವೇಣಿ ಹುಲಿಕೆರೆ. ಇದೀಗ ಹೆಡ್ಲೈನ್ಸ್. ಮುಖ್ಯ ಚರ್ಚೆ. ಮೊನ್ನೆ ತಾಲೂಕು ಪಂಚಾಯತ್ ಇರೋದ್ರ ಬಗ್ಗೆ ಚರ್ಚೆಗೆ ಬಂದಾಗ ಅಲ್ಲಿ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೆ ಆಗೋಲ್ಲ. ಪ್ರತ್ಯೇಕವಾಗಿ ಸಭೆ ಮಾಡಬೇಕಿಲ್ಲಿ ಸಂಘದಲ್ಲಿ ಅಥವಾ ಹಿನ್ನೆಲೆ ಮಾಡಿದ್ದೀವಿ. ಭಾಳಷ್ಟು ಸವಿಸ್ತರವಾಗಿ ಚರ್ಚೆ ಮಾಡಿದ್ದೀವಿ. ಅವರು ಊರುಗಳ ಸಮಸ್ಯೆಗಳನ್ನು ಹೇಳಿದ್ದಾರೆ. ಭಾಳ ದೊಡ್ಡ ಕೆಲವೊಂದು ವಿಷಯಗಳೆಲ್ಲ ಭಾಳ ಸಣ್ಣ ಕೊಟ್ಟಿದೆ. ಒಂದು ತಿಂಗಳು ಕಾಲಾವಕಾಶ ಕೊಟ್ಟಿದ್ದಾರೆ. ಮತ್ತು ಆಗಸ್ಟ್ನಲ್ಲಿ ಸಭೆ ಮಾಡ್ತೀವಿ, ಯಾವ ರೀತಿ ಪ್ರೋಗ್ರೆಸ್ ಆಗಿದೆ ಅಂತ. ಇದು ಗ್ರಾಮೀಣ ಭಾಗ ಅಥವಾ ವಿಲೇಜ್ಗಳ ಸಮಸ್ಯೆಗಳನ್ನು ವಿದ್ಯುತ್ಗಳನ್ನು ಚರ್ಚೆ ಮಾಡಿದೆ. ಕೆಲ ಕಡೆ ಸಮಸ್ಯೆ ಆಯ್ತು, ಏನು ಮಾಡ್ಲಿಕ್ಕೆ ಆಗೋಲ್ಲ. ಕೋವಿಡ್ ಬೇರೆ ಇರೋದ್ರಿಂದ ಎಲ್ಲ ಅಟೆಂಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಅದೇ ಇವತ್ತಿನ ಸಭೆಯಲ್ಲಿ ಅದು ಚರ್ಚೆಗೆ ಬಂದಿದೆ. ಆನ್ಲೈನ್ಗೆ ಕರೆಂಟ್ ಬೇಕಂತ. ಸೊ ಒಂದು ತಿಂಗಳಲ್ಲಿ ಏನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೊಸೈಟಿ ಅವ್ರ ಎಲ್ಲಾನು ಪ್ರಪೋಸಲ್ ತಗೊಂಡೇ ಮಾಡ್ತಾ ಅಂತ ಇದ್ದಾರೆ. ಯಾವ್ದು ಕೆಲಸನೂ ಸರಿ ಮಾಡ್ತಾರೆ ಅಂತ ಜನರ ಆಪಾದನೆ. ಪ್ರಪೋಸಲ್ ಬೇಕು, ಎಸ್ಟಿಮೇಟ್ ಬೇಕು, ಸ್ಯಾಂಕ್ಷನ್ ಅವೆಲ್ಲ ಪ್ರೊಸೀಜರ್ ಫಾಲೋ ಮಾಡ್ಲೇಬೇಕು. ಸರ್, ಈಗ ಭಾಗ್ಯಜ್ಯೋತಿ ಯೋಜನೆಯಲ್ಲಿ ಬಡವರಿಗೆ ವಿದ್ಯುತ್ ಕೊಟ್ಟಿದ್ದಾರೆ, ಆದರೆ ಅವರಿಗೆ ದಿಢೀರ್ನೇ ಒಮ್ಮೆ 5,000 6,000 ಈ ರೀತಿ ಬಿಲ್ ಬರ್ತಾ ಇದೆ ಸರ್. ಇದ್ರ ಸಮಸ್ಯೆ ನೋಡೋಣ, ಚರ್ಚೆ ಮಾಡ್ತೀನಿ.